ಈಗಷ್ಟೇ ಐ ಎನ್ ಡಿ ಎ ಮಿತ್ರಕೂಟದ ಸಭೆ ಮುಗಿದಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ, ಎ ಐ ಸಿ ಸಿ ಅಧ್ಯಕ್ಷರ ಮನೆಯಲ್ಲಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಜೋ ಹಮಾರೇ ಗಠಬಂಧನ್ ಪಾರ್ಟಿ ಕೇ ನೇತಾ ಲೋಗ್ ದೋ ಘಂಟೆ ತಕ್ ಬೈಠ ಕರ್ ಆಜ್ ಕೆ ಪೊಲಿಟಿಕಲ್ ಸಿಚುವೇಶನ್ ಪೇ ಔರ್ ಆಜ್ ಕಿ ಜೋ ಪರಿಸ್ಥಿತಿ ಹೈ ಉಸ್ ಪರ್ ಬಹುತ್ ಸೆ ಸಜೆಷನ್ ಆಯ್ ಚರ್ಚಾ ಹೋ ಗಯಿ ಔರ್ ಯೇ ನಿಷ್ಕರ್ಷ ಆಖರಿ ಮೇ ಯೇ ನಿಕ್ಲಾ ಕಿ ಹಮ್ ಸಬ್ ಮಿಲ್ಕೆ ಏಕ್ ಏಕ್ ಹಿ ವಾಯ್ಸ್ ಮೇ ಯೇ ಕಹನಾ ಚಾಹಿಯೇ ಜೋ ಮೈ ಆಪ್ಕೋ ಪಢ್ ಕೆ ಬತಾಉಂಗಾ. The constituents of India Bloc thank the people of India for the overwhelming support received by our alliance. The people's mandate has given befitting reply to the BJP and their politics of hate, corruption and deprivation. This is a mandate in defense of the Constitution of India and against rice, unemployment and crony capitalism, and also to save democracy. The India Bloc will continue to fight against the fascist rule of the BJP led by Modi. We will take appropriate steps at the appropriate time to realize the people's desire not to be ruled by the BJP's government, and this is our decision, and we all together agreed on these points, and will definitely whatever promises we have given to the people that we will keep it up. And just I want to tell this, thank you very much. ನರೇಂದ್ರ ಮೋದಿ ಅವರ ಸರ್ಕಾರ ಜನಾಭಿಪ್ರಾಯವನ್ನ ಕಳೆದುಕೊಂಡಿದೆ, ಅವರು ಆಳಬಾರದು ಅನ್ನುವುದು ಜನಾಭಿಪ್ರಾಯ, ಆದ್ದರಿಂದ ಅವರು ಸ್ಥಾನದಿಂದ ಕೆಳಗಿಳಿಲಿ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ಮಿತ್ರ ಪಕ್ಷಗಳಿಗೆಲ್ಲ ಧನ್ಯವಾದ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಪತ್ರಿಕಾಗೋಷ್ಠಿಯ ಸಾರಾಂಶ. ಬೆಳಗ್ಗೆ ಯಾರೋ ಸಡನ್ಲಿ ಮೆಸೇಜ್ ಹಾಕಿದ್ರು ನನಗೆ, ಸುವರ್ಣ ನ್ಯೂಸ್ ಆನ್ ಮಾಡಿದ್ವಿ, ಸ್ಕ್ರೀನ್ ತುಂಬ ಏನೇನೋ ಮಾಹಿತಿಗಳು ಬರ್ತಾ ಇದ್ವು, ಬ್ಯಾಕ್ಗ್ರೌಂಡ್ ಧ್ವನಿಯಲ್ಲಿ ಎಲೆಕ್ಷನ್ ಅಪ್ಡೇಟ್ ಬರ್ತಾ ಇತ್ತು, ಧ್ವನಿ ಕೇಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಧ್ವನಿ ಇದ್ದಂಗಿತ್ತು. ಆಶ್ಚರ್ಯ ಆಯ್ತು ನನಗೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಎಲೆಕ್ಷನ್ ಅಪ್ಡೇಟ್ ಕೊಡ್ತಾ ಇದ್ದಾರಾ ಸುವರ್ಣ ನ್ಯೂಸ್ನಲ್ಲಿ ಅಂತ. ಅವ್ರು ನನ್ನ ಧ್ವನಿ ಜೊತೆ ಕನ್ಫ್ಯೂಸ್ ಮಾಡ್ಕೊಂಡ್ರು. ಮಲ್ಲಿಕಾರ್ಜುನ ಖರ್ಗೆ ಅವರ ಧ್ವನಿ ಒಂಚೂರು ಹಸ್ಕಿ ಇದೆ, ನಂದಿ ಕೇಳಿಸ್ತಾ ಇದೆಯಲ್ಲ ಹಾಗೆ. ಇದು ಎಲೆಕ್ಷನ್ ರಿಸಲ್ಟಿನ ಅಪ್ಡೇಟ್ ಕೊಟ್ಟಂತಹ ಪರಿಣಾಮ. ಒಂದು ಎರಡು ದಿವಸ ಸರಿ ಮಾಡ್ಕೋತೀನಿ, ಅಲ್ಲಿ ತನಕ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.